ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ವಿಕಾ ಚಾನಲ್. ಇವತ್ತು ನಾನು ನಿಮಗೆ ಗಿಣ್ಣದ ಹಾಲು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಅಥವಾ ಮಿಲ್ಕ್ ಪುಡ್ಡಿಂಗ್ ಅಂತಲೂ ಹೇಳ್ಬೋದು. ತುಂಬ ಸೂಪರ್ ಆಗಿರುತ್ತೆ ಮತ್ತು ತುಂಬ ಈಸಿ ಮಾಡೋದು. ಈ ರೆಸಿಪಿ ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಇವತ್ತು ನಾನು ಅರ್ಧ ಲೀಟ್ರಷ್ಟು ಹಸುವಿನ ಹಾಲು ತೊಗೊಂಡಿದ್ದೀನಿ. ಅಂದರೆ ಆಕಳು ಕರು ಹಾಕಿ ಸೆಕೆಂಡೇ ಹಾಲು, ಮೀಡಿಯಂ ಗಟ್ಟಿ ಇರತ್ತಿದ್ದು. ಅರ್ಧ ಲೀಟ್ರ್ ಹಾಲಿಗೆ ನಾನು ಒಂದು 200 ಗ್ರಾಮಷ್ಟು ಬೆಲ್ಲನ ಈ ರೀತಿ ಸಣ್ಣದಾಗಿ ಪುಡಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಮೀಡಿಯಂ ಗ್ಲಾಸಲ್ಲಿ 1 ಗ್ಲಾಸಷ್ಟು ಹಸಿ ಹಾಲು ತೊಗೊಂಡಿದ್ದೀನಿ. ಅಂದರೆ ಕರು ಹಾಕಿದ್ದು ಫಸ್ಟ್ನೇ ದಿನ ಹಾಲಿರತ್ತಲ್ಲ, ತುಂಬ ಗಟ್ಟಿ ಇರುತ್ತೆ. ಆವಾಗ ನೀವು ಹಸಿ ಹಾಲನ್ನ 2 ಗ್ಲಾಸ್ ಹಂಗೆ ತೊಗೊಳ್ಬೇಕು. ಇದು ಸೆಕೆಂಡೇ ಹಾಲಿರೋದ್ರಿಂದ ಮೀಡಿಯಂ ಗ್ಲಾಸಲ್ಲಿ 1 ಗ್ಲಾಸಷ್ಟು ಹಸಿ ಹಾಲು ತೊಗೊಂಡಿದ್ದೀನಿ. 1 ಟೀಸ್ಪೂನಷ್ಟು ಏಲಕ್ಕಿ ಪುಡಿ ಮತ್ತು 1 2 ಟೇಬಲ್ಸ್ಪೂನಷ್ಟು ಪಿಸ್ತಾನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಪಿಸ್ತಾ ಬದಲು ನೀವು ಬಾದಾಮಿನನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೋದು. ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇಷ್ಟೇ ಫ್ರೆಂಡ್ಸ್ ಇದು ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾವು ಗಿಣ್ಣದ ಹಾಲಿಗೆ ನಾವು ಮಾಮೂಲಿ ಕಾಸ್ತೇ ಇರೋ 1 ಗ್ಲಾಸಷ್ಟು ಹಾಲು ಹಾಕ್ಕೊಳ್ಳೋಣ. ಮತ್ತು ಇದ್ರ ಜೊತೆಗೆ ಪುಡಿ ಮಾಡಿಟ್ಟಿರುವಂಥ ಬೆಲ್ಲ ಹಾಕ್ಕೊಳ್ಳೋಣ. ಈ ಮೂರನ್ನ ಹಾಕಾಗಿದ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಈ ಬೆಲ್ಲ ಕರ್ಗೋ ತನಕ ಇದನ್ನ ಹಾಗೆ ತಿರುಗಿಸ್ಕೊಡ್ಬೇಕು. ನಾನು ಇದನ್ನ ಬಿಸಿ ಮಾಡ್ತಿಲ್ಲ, ಜಸ್ಟ್ ಹಸಿ ಹಾಲಲ್ಲೇ ಇದನ್ನ ಚೆನ್ನಾಗಿ ತಿರುಗಿಸ್ಕೊಡ್ತೀನಿ. ಇದರಿಂದ ಬೆಲ್ಲ ಕಂಪ್ಲೀಟಾಗಿ ಕರಗಿ ಅದನ್ನ ಸೋಸ್ಕೊಳ್ಬೇಕು, ಬೆಲ್ಲದಲ್ಲಿ ಕಸ ಕಡ್ಡಿ ಇರತ್ತಲ್ಲ ಅದಕ್ಕೋಸ್ಕರ. ನೋಡಿ ಈ ರೀತಿ ಚೆನ್ನಾಗಿ ಕರಗಿದೆ. ನೀವು ನೋಡ್ಬೋದು ಆಗಲೇಗಿಂತ ಹಾಲಿನ ಕಲರು ಫುಲ್ ಯೆಲ್ಲೋ ಆಗಿದೆ. ಈಗ ನೀವು ಸ್ವೀಟ್ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಸ್ವೀಟ್ ಬೇಕಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಬೆಲ್ಲನ ಪುಡಿ ಮಾಡಿ ಇವಾಗಲೇ ಆ್ಯಡ್ ಮಾಡ್ಕೋಬೋದು. ಈಗ ನಾವು ಇದನ್ನ ಫಸ್ಟು ಚಾಳ್ನೇಲಿ ಸೋಸ್ಕೊಳ್ಳೋಣ. ಇವತ್ತು ನಾನು ಈ ಗಿಣ್ಣನ ಕುಕ್ಕರ್ ಬಾಕ್ಸಲ್ಲಿ ಇಟ್ಟು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಸೊ ಇವತ್ತು ಆ ಕುಕ್ಕರ್ ಬಾಕ್ಸಲ್ಲೇ ಈ ಕಲಗಿಸಿಟ್ಟಿರೋ ಹಾಲನ್ನ ಕ್ಲೀನಾಗಿ ಈ ರೀತಿ ಚಾಳ್ನೇಲಿ ಸೋಸ್ಕೊಳ್ಬೇಕು. ನೋಡಿ ಈ ರೀತಿ ಸೋಸ್ ಆಗಿದೆ. ಈಗ ಸೋಸಿರೋ ಹಾಲಿಗೆ ನಾವು ಏಲಕ್ಕಿ ಪುಡಿ ಮತ್ತು ಸಣ್ಣದ ಕಟ್ ಮಾಡಿ ಇಟ್ಟಿರೋಂಥ ಪಿಸ್ತಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಗಿಣ್ಣದ ಹಾಲು ರೆಡಿ ಇದೆ. ಇದು ನಾವು ಬೇಯಿಸ್ಕೊಳ್ಳೋಣ. ಕುಕ್ಕರಿಗೆ ನಾನು ಇವಾಗ 1 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಅದಕ್ಕೆ ಕುಕ್ಕರ್ ಪ್ಲೇಟ್ ಇಡೋಣ. ಪ್ಲೇಟ್ ಇದ್ರ ಮೇಲೆ ನಾವು ಹಾಲು ಇದಿಟ್ಟಿರುವಂಥ ಕುಕ್ಕರ್ ಬಾಕ್ಸ್ ಇಡೋಣ. ನೀವು ಕುಕ್ಕರ್ ಬಾಕ್ಸ್ ಇಟ್ಟಿನೂ ಆಮೇಲೆ ಹಾಲು ಹಾಕ್ಕೊಳ್ಬೋದು. ಈ ರೀತಿ ಬಾಕ್ಸ್ ಇಟ್ಟಿದ್ದು ಇದ್ರ ಮೇಲೆ ಕರೆಕ್ಟಾಗಿ ಮುಚ್ಚಂಗೆ ಪ್ಲೇಟ್ ಹಾಕ್ಕೊಳ್ಬೇಕು. ಈ ರೀತಿ ಪ್ಲೇಟ್ ಇಟ್ಟಿದ್ದೀನಿ. ಪ್ಲೇಟು ಕರೆಕ್ಟಾಗಿ ಕವರ್ ಆಗಿದೆ ಮತ್ತು ಸುತ್ತ ಗ್ಯಾಪ್ ಇರಬೇಕು ಮತ್ತು ಅದರಲ್ಲೇ ಜಾಮ್ ಆಗೋಂಥ ಪ್ಲೇಟ್ ಹಾಕ್ಬೇಡಿ. ಈಗ ಕುಕ್ಕರ್ ಮುಚ್ಚಳ್ಕ ಮುಚ್ಚಿ ಕುಕ್ಕರ್ ವಿಷಲ್ ಹಾಕಿ ಗ್ಯಾಸ್ನ ಮೀಡಿಯಂ ಸಿಮಲ್ಲಿಟ್ಟು ಒಂದು 5 ವಿಷಲ್ ಹೊಡ್ಸ್ಕೊಳ್ಬೇಕು ಅಥವಾ ಒಂದು 15 ರಿಂದ 18 ನಿಮಿಷ ಈ ರೀತಿ ಟೈಮಿಂಗ್ಸ್ ಲೆಕ್ಕ ಇಟ್ಕೊಳ್ಳಿ. ಒಂದು 5 ವಿಷಲ್ ಹೊಡ್ಸ್ಕೊಂಡಿದ್ದೀನಿ ಮತ್ತು ಕುಕ್ಕರ್ ವಿಷಲ್ ಬಿಟ್ಟು ಒಂದು 10 ನಿಮಿಷ ಬಿಟ್ಟಿನೇ ತೆಗಿಬೇಕು. ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ, ಒಳ್ಳೆ ಕೇಕ್ ಥರ ಆಗಿದೆ ನೋಡಿ ಫ್ರೆಂಡ್ಸ್. ಮತ್ತು ಇದ್ರಾಗೆ ಸ್ಟೀಮ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಂಡಿರತ್ತೆ ಅಷ್ಟೇ. ಇದನ್ನ ನೀವು ಕುಕ್ಕರ್ ಬಾಕ್ಸ್ ತೆಗ್ದಾದ್ಮೇಲೆ ಈ ನೀರನ್ನ ಸೆಪ್ರೇಟಾಗಿ ತೆಗೆದುಬಿಡ್ಬೇಕು. ಈ ಬಾಕ್ಸ್ನ ಈಗ ಕುಕ್ಕರಿಂದ ತೆಗ್ದಿದ್ದೀನಿ. ಇದು ಬೆಂದಿದೆ ಇಲ್ಲ ಅಂತ ನೋಡೋಕ್ಕೆ ಈ ರೀತಿ ಒಂದು ಚಾಕು ಅಥವಾ ಸ್ಪೂನಿಂದ ನೋಡಿ ಈ ರೀತಿ ಪ್ರೆಸ್ ಮಾಡಬೇಕು. ಇದ್ರಾಗೆ ನೋಡಿದ್ರೆ ಅಂದರೆ ನೋಡಿ ಈ ಚಾಕುಗೆ ಸ್ವಲ್ಪನೂ ಹಾಲು ಅಂಟಿಲ್ಲ. ಈ ಥರ ಆಗಿಲ್ಲ ಅಂದರೆ ಇದು ಚೆನ್ನಾಗಿ ಬೆಂದಿದೆ ಅಂತ. ಇದೇ ರೀತಿ ನೀವು ಸ್ಪೂನಲ್ಲೂ ಸುದ್ಧ ಚೆಕ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಇದು ಗಿಣ್ಣ ಬೆಂದಂಗೆ ಇದ್ರಾಗೆ ನೀರು ಈ ರೀತಿ ಸೆಪ್ರೇಟಾಗಿ ಬಿಟ್ಕೊಳತ್ತೆ ನೋಡಿ. ಮತ್ತು ಇದರಿಂದ ಬಾಕ್ಸಿಂದನೇ ಈ ಗಿಣ್ಣ ಸೆಪ್ರೇಟಾಗಿ ಆಗಿರುತ್ತೆ. ಅಕಸ್ಮಾತ್ ಆಗಿರಲಿಲ್ಲ ಅಂದ್ರೂ ಈ ರೀತಿ ನೀವು ಚಾಕುವಲ್ಲಿ ಸುತ್ತ ಬಿಡಿಸ್ಕೊಳ್ಬೇಕು. ಇದನ್ನ ನೀವು ಕಟ್ ಮಾಡ್ಕೊಳ್ಳೋಕೆ ಮುಂಚೆ ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದು ಬಾಕ್ಸಿಂದ ಸಪ್ರೇಟಾಗುತ್ತೆ. ಸೊ ಈಗ ಇದನ್ನ ನಾವು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡೋಣ. ಈಗ ಗಿಣ್ಣ ಕಂಪ್ಲೀಟಾಗಿ ತಣ್ಣಗಾಗಿದೆ. ಈ ರೀತಿ ಒಂದು ತಟ್ಟೆ ತೊಗೊಂಡಿದ್ದೀನಿ, ಅದ್ರ ಮೇಲೆ ನಾವು ಉಲ್ಟಾ ನಿಧಾನಕ್ಕೆ ಹಾಕಿ ಸ್ವಲ್ಪ ತಟ್ಟಬೇಕಷ್ಟೇ, ಒಂದೇ ಸತಿ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತು, ಇದು ಚೆನ್ನಾಗಿ ಕುಕ್ ಆಗಿತ್ತು ಅಂತ ಈಸಿಯಾಗಿ ಬಿಟ್ಕೊಡತ್ತೆ. ನಾನು ಮತ್ತೆ ಸೀದಾ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ. ನೋಡಿ ಫ್ರೆಂಡ್ಸ್, ನಾವು ಹಾಕಿರೋ ಏಲಕ್ಕಿ ಪುಡಿ ಮತ್ತು ಪಿಸ್ತಾಲ ಅಂಗಡಿ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ನೀವು ಇದನ್ನ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ. ನೀವು ಇದನ್ನ ಕಟ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್, ತುಂಬ ಸಾಫ್ಟ್ ಆಗಿರುತ್ತೆ ಮತ್ತು ತುಂಬ ಈಸಿಯಾಗೂ ಕಟ್ ಮಾಡ್ಬೋದು. ಈ ರೀತಿ ಕಟ್ ಮಾಡಿರೋ ಪೀಸಸ್ನ ನಾನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು ಎಷ್ಟು ಈಸಿಯಾಗಿ ಬರ್ತಾ ಇದೆ ಮತ್ತು ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಇದೇ ರೀತಿ ಉಳಿದಿರೋ ಪೀಸಸ್ನೆಲ್ಲ ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ನೀವು ನೋಡ್ಬೋದು ಪ್ಲೇಟಲ್ಲಿ ಈ ರೀತಿ ನೀರು ಬಿಟ್ಕೊಳ್ತಾನೆ ಇರುತ್ತೆ. ನೋಡಿ ಈ ರೀತಿ ಒಂದು ಅರ್ಧ ಭಾಗದಷ್ಟು ಪ್ಲೇಟಲ್ಲಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ. ಮತ್ತು ಇದನ್ನ ನಾವು ಬುರ್ಜಿ ಟೈಪು ಮಾಡ್ಬೋದು, ಬಟ್ ಈ ರೀತಿ ಬೇಯಿಸಿ ಕಟ್ ಮಾಡಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಗಿಣ್ಣ ಮಾಡೋದು ಅಂತ. ತುಂಬ ಸೂಪರಾಗಿ ಬಂದಿದೆ ಫ್ರೆಂಡ್ಸ್, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.